ಮಾರ್ಕೆಟ್ ಹೆಂಗೆ ಬೀಳುತ್ತೋ ಹಾಗೆ ಹೇಳೋಕ್ಕೂ ಅವಕಾಶ ಇರುತ್ತೆ ನಿಮಗೆ ನಿಮ್ಮ ಮನೆಯಲ್ಲಿ ನೋಡ್ಕೊಂಡು ಬಂದರೆ ಒಂದೊಂದು ಕಂಪ್ನಿ ಹೆಸರಲ್ಲೂ ಒಂದೊಂದು ಸ್ಟಾಕ್ ಇವೆ ಮ್ಯೂಚುವಲ್ ಫಂಡಲ್ಲೂ ಕೂಡ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅನ್ನೋದೇನಿದೆ ಅದು ಸ್ಟಾಕ್ ಮಾರ್ಕೆಟ್ನಲ್ಲೇ ಹೂಡಿಕೆ ಮಾಡ್ತಾರೆ ನೀವು ಎಷ್ಟೇ ಓದ್ಬೋದು ಆ್ಯಂಡ್ ಯು ಡೋಂಟ್ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಯು ಆಲ್ವೇಸ್ ಹ್ಯಾವ್ ಡೌಟ್ಸ್ ಮನಿ ಸೀಕ್ರೆಟ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಇದು ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ ಎಂ ಎಸ್ ಅವರು ರಚಿಸಿರುವ ಪುಸ್ತಕ ಹಣಕಾಸಿನ ವಿಷಯದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಹೆಸರು ಒಂದೇ ಪುಸ್ತಕದಲ್ಲಿ ಎರಡು ಜೀವನದ ಬಹು ಮೌಲ್ಯಯುತ ವಿಷಯಗಳನ್ನು ಕಲಿಯೋದಕ್ಕೆ ಸಿಗುತ್ತೆ ಈ ಪುಸ್ತಕವನ್ನು ನೀವು ಪಡ್ಕೊಳ್ಬೇಕು ಓದಬೇಕು ಅಂತ ಆದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಮುಖೇನ ಬುಕ್ ಮಾಡ್ಕೊಳ್ಬಹುದು ಎಲ್ಲ ಬುಕ್ ಸ್ಟೋರ್ ಗಳಲ್ಲೂ ಈ ಪುಸ್ತಕದ ಪ್ರತಿಯನ್ನ ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅದೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಪಬ್ಲಿಕೇಶನ್ಸ್ ಆ ನಂಬರ್ ಗಳಿಗೆ ಕರೆ ಮಾಡುವ ಮುಖೇನ ನೀವು ಈ ಬುಕ್ ಅನ್ನು ಪಡ್ಕೊಳ್ಳೋದಕ್ಕೆ ಮಾಹಿತಿಯನ್ನು ಸಂಗ್ರಹಿಸಬಹುದು ನೋಡಿ ಒಬ್ಬ ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನ ಹೇಗೆ ಶುರು ಮಾಡಬಹುದು ಅನ್ನೋದನ್ನ ನಾನು ಹೇಗೆ ಕಲಿತೆ ಅನ್ನೋದ್ರ ಮೂಲಕನೇ ನಾನು ಹೇಳ್ತೀನಿ ನೋಡಿ ನಾನು ಹೀಗೆ ಹೇಳೋರು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಪ್ಪ ಹಂಗೆ ಹೀಗೆ ನಾನು ಹೀಗೆ ಏ ಸ್ಟಾಕ್ ಮಾರ್ಕೆಟ್ ರಿಸ್ಕು ಅಲ್ಲಿ ಹಾಕ್ಬಿಟ್ರೆ ದುಡ್ಡೇ ಹೋಗ್ಬಿಡುತ್ತೆ ಅನ್ನೋ ಭಯದಲ್ಲಿ ನಾನು ಇದ್ದೆ ಆದರೆ ನನ್ನ ಜರ್ನಿಯನ್ನು ನಾನು ಹೇಗೆ ಶುರು ಮಾಡಿದೆ ಅಂದರೆ ಫಸ್ಟು ಒಂದು ಮ್ಯೂಚುವಲ್ ಫಂಡನ್ನು ಶುರು ಮಾಡಿದೆ ಓಕೆ ಮ್ಯೂಚುವಲ್ ಫಂಡಲ್ಲೂ ಕೂಡ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅನ್ನೋದೇನಿದೆ ಅದು ಸ್ಟಾಕ್ ಮಾರ್ಕೆಟ್ನಲ್ಲೇ ಹೂಡಿಕೆ ಮಾಡ್ತಾರೆ ಈ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿಬಿಟ್ಟು ನಾನು ಫಸ್ಟ್ ಎಷ್ಟಾಕೆ ಗೊತ್ತಾ ಅಭಿಷೇಕ್ ಐನೂರು ರೂಪಾಯಿ ಓಕೆ ಐನೂರು ರೂಪಾಯಿ ಹಾಕಿಬಿಟ್ಟು ಒಂದು ತಿಂಗಳು ಸುಮ್ಮನೆ ಇದೆ ಯಾವುದೋ ಒಂದು ಫಂಡಲ್ಲಿ ಐನೂರು ರೂಪಾಯಿ ಹಾಕ್ಬಿಟ್ಟು ಐನೂರು ರೂಪಾಯಿ ಐನೂರು ಹದಿನೈದು ರೂಪಾಯಿ ಆಯಿತು ಐನೂರು ಇಪ್ಪತ್ತಾಯಿತು ಒಂದು ಸತಿ ಐನೂರು ಎಂಟು ರೂಪಾಯಿ ಆಗೋಯಿತು ಒಂದು ಸತಿ ಐನೂರು ರೂಪಾಯಿ ಆಯಿತು ಸೊ ಈ ಏರಿಳಿತಗಳನ್ನು ನಾನು ಸ್ಟಾಕ್ ಮಾರ್ಕೆಟ್ನಲ್ಲಿ ಗಮನಿಸಿದೆ ಗಮನಿಸಿದ ನಂತರ ಓ ಇದು ಹೀಗೆ ಕೆಲಸ ಮಾಡುತ್ತೆ ಯಾವುದೋ ಶೇರಿನ ಬೆಲೆ ಜಾಸ್ತಿ ಆದಾಗ ಮಾರ್ಕೆಟ್ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಯಾವುದೋ ಶೇರಿನ ಬೆಲೆ ಕಡಿಮೆ ಆದಾಗ ಮಾರ್ಕೆಟ್ ಕುಸಿತನೂ ಕಾಣುತ್ತೆ ಸೊ ಈ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಂಗೆ ಸಿಕ್ತು ಆಮೇಲೆ ನಾನು ಏನು ಮಾಡಿದೆ ಮ್ಯೂಚುವಲ್ ಫಂಡಲ್ಲಿ ಒಂದು ಮೂರು ಮ್ಯೂಚುವಲ್ ಫಂಡು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಓಕೆ ಲಾರ್ಜ್ ಕ್ಯಾಪ್ ಅಂದರೆ ತುಂಬ ದೊಡ್ಡ ಕಂಪ್ನಿಗಳು ಮಿಡ್ ಕ್ಯಾಪ್ ಅಂದರೆ ಮಧ್ಯಮ ಗಾತ್ರದ ಕಂಪ್ನಿಗಳು ಸ್ಮಾಲ್ ಕ್ಯಾಪ್ ಅಂದರೆ ಸಣ್ಣ ಗಾತ್ರದ ಕಂಪ್ನಿಗಳು ಷೇರು ಮಾರುಕಟ್ಟೆ ನಿಫ್ಟಿ ಅಥವಾ ಸೆನ್ಸೆಕ್ಸ್ ಏನಿದೆ ಇಲ್ಲಿ ಎರಡು ಮಾದರಿಯ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಮೂರು ರೀತಿಯ ಕಂಪ್ನಿಗಳು ಲಾರ್ಜ್ ಮಿಡ್ ಆ್ಯಂಡ್ ಸ್ಮಾಲ್ ಈ ಮೂರು ರೀತಿಯ ಕಂಪ್ನಿಗಳೇನಿದೆ ಆ ಕಂಪ್ನಿಗಳಲ್ಲಿ ನಾನು ಮೂರು ರೀತಿಯ ಮ್ಯೂಚುವಲ್ ಫಂಡು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇಲ್ಲಿ ನಾನೇನು ಮಾಡಿದೆ ಧೈರ್ಯ ಮಾಡಿ ಅದರ ಅದು ಒಂದು ತಿಂಗಳಾದ ನಂತರ ಎರಡೆರಡು ಸಾವಿರ ರೂಪಾಯಿ ಹೋದೆ ಓಕೆ ಓಹ್ ಎಲ್ಲವೂ ಓಹ್ ಏನಾಗ್ತಿತ್ತು ಲಾರ್ಜ್ ಕ್ಯಾಪ್ ಫಂಡ್ ಸರಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಒಂದು ಸರ್ತಿ ಮಿಡ್ ಕ್ಯಾಪ್ ಫಂಡು ಸಿಕ್ಕಾಬಿಟ್ಟೆ ಲಾಭ ಕೊಟ್ಬಿಡೋದು ಓಕೆ ಸರಿ ಸ್ಮಾಲ್ ಕ್ಯಾಪ್ ಫಂಡು ಎಕ್ಸ್ಟ್ರೀಮ್ ಗ್ರೋತನ್ನು ತೋರಿಸೋದು ಓಕೆ ಸೊ ಅಂತ ಅರ್ಥ ಮಾಡ್ಕೊಂಡೆ ಓಹ್ ಲಾರ್ಜ್ ಕ್ಯಾಪಲ್ಲಿ ಜಾಸ್ತಿ ಒಲಟಲಿಟಿ ಇರೋಲ್ಲ ಏರಿಳಿತ ಇರಲ್ಲ ಕಡಿಮೆ ಗ್ರೋತ್ ಇರುತ್ತೆ ಆದರೆ ಇಲ್ಲಿ ಹೆಚ್ಚು ಹಣ ಓಕೆ ಮಿಡ್ ಕ್ಯಾಪಲ್ಲಿ ಲಾರ್ಜ್ ಕ್ಯಾಪ್ಗಿಂತ ಜಾಸ್ತಿ ಲಾಭ ಸಿಗುತ್ತೆ ಆದರೆ ಇಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಸ್ಮಾಲ್ ಕ್ಯಾಪಲ್ಲಿ ಮಿಡ್ ಕ್ಯಾಪ್ಗಿಂತ ಜಾಸ್ತಿ ಲಾಭ ಸಿಗುತ್ತೆ ಆದರೆ ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅನ್ನೋದು ಅರ್ಥ ಆಯಿತು ಪ್ರಾಕ್ಟಿಕಲಾಗಿ ನಾನು ಕಲಿತಿದ್ದು ಆ ನಂತರ ನಾನು ಓ ಇದಿಷ್ಟೇ ಅಂತಕೊಂಡು ನಾನು ಎರಡು ಸಾವಿರ ರೂಪಾಯಿ ಇದ್ದ ಎಸ್ ಐ ಪಿಯನ್ನು ಐದು ಸಾವಿರ ರೂಪಾಯಿ ಮಾಡಿದೆ ಓಕೆ ಸೊ ಬೈ ಡೂಯಿಂಗ್ ದಿಸ್ ಐ ಲರ್ನ್ ಹೌ ಈಕ್ವಿಟಿ ಮ್ಯೂಚುವಲ್ ಫಂಡ್ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ಓಕೆ ಆಯಿತಾ ಆ ನಂತರದಲ್ಲಿ ನಾನು ಲಾಭವನ್ನು ಗಳಿಸಿದೆ ನನಗೆ ಅನುಕೂಲನೂ ಆಯಿತು ಅದರಿಂದ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾನೇ ಇದ್ದೀನಿ ನಾನು ಪ್ರತಿ ತಿಂಗಳು ಒಂದಷ್ಟು ಫಂಡ್ಗಳಿಗೆ ನನ್ನ ಕೈಲಾದ ಉಳಿತಾಯದ ಹಣವನ್ನು ಆಗ್ತಾ ಹೋಗ್ತಿದ್ದೀನಿ ಇದು ಮ್ಯೂಚುವಲ್ ಫಂಡ್ ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಪ್ರವೇಶ ಮಾಡುವ ಮೊದಲನೇ ಹೆಜ್ಜೆ ನಾನು ಇಟ್ಟಿದ್ದು ಓಕೆ ಸರ್ ಮ್ಯೂಚುವಲ್ ಫಂಡ್ ಮೇಲೆ ಒಂದಿಷ್ಟು ಧೈರ್ಯ ಬಂತು ಓ ಇದು ಹಿಂಗಾಗತ್ತೆ ಅಂತ ಯಾಕೆ ಧೈರ್ಯ ಬಂತು ಅಂದರೆ ಮ್ಯೂಚುವಲ್ ಫಂಡಲ್ಲಿ ನಾವೇನು ನಿರ್ವಹಣೆ ಮಾಡೋದಿರಲ್ಲ ಅಭಿಷೇಕ್ ಫಂಡ್ ಮ್ಯಾನೇಜರ್ ಅಂತಿರ್ತಾರೆ ನಾವು ದುಡ್ಡು ಹಾಕೋದು ಒಳ್ಳೆ ಫಂಡನ್ನು ಹುಡುಕ್ಬಿಟ್ಟು ಅದರಲ್ಲಿ ದುಡ್ಡು ಹಾಕೋದಷ್ಟೇ ಅವರು ಯಾವ ಷೇರಿಗೆ ದುಡ್ಡು ಹಾಕಬೇಕು ಯಾವ ಷೇರಿನ ದುಡ್ಡು ತೆಗಿಬೇಕು ಇದೆಲ್ಲವನ್ನು ಮ್ಯೂಚುವಲ್ ಫಂಡ್ನ ಫಂಡ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ ಅದಕ್ಕೆ ಸ್ಮಾಲ್ ರೇಷಿಯೋ ಆಫ್ ನಾವು ಚಾರ್ಜಸನ್ನು ಕೊಡಬೇಕಾಗುತ್ತೆ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ನ ಅದು ಕಟ್ ಆಗ್ತಾ ಹೋಗುತ್ತೆ ಅದು ಒಂದು ವರ್ಷನೂ ಓಕೆ ಆನಂತರ ಓಕೆ ನಂಗೆ ಮ್ಯೂಚುವಲ್ ಫಂಡ್ ಮೇಲೆ ಫುಲ್ ಕಾನ್ಫಿಡೆನ್ಸ್ ಬಂತು ನೆಕ್ಸ್ಟ್ ನಾನು ಸ್ಟಾಕ್ ಮಾರ್ಕೆಟ್ಗೆ ಹೆಂಗೆ ಪ್ರವೇಶ ಮಾಡೋದು ನಾನು ಯೋಚನೆ ಮಾಡಿದೆ ನಾನೊಂದು ಎರಡು ಸಾವಿರ ರೂಪಾಯಿ ಬಂದರೆ ಬರಲಿ ಹೋದರೆ ಹೋಗಲಿ ಅಂದ್ಕೊಂಡು ನಾನೇನು ಮಾಡಿದೆ ಯಾಕೆಂದರೆ ಜನ ಆ ರೀತಿ ಹೈಪನ್ನು ಕ್ರಿಯೇಟ್ ಮಾಡಿದ್ರಲ್ಲ ಸಿ ನೀವು ಎಷ್ಟೇ ಓದ್ಬೋದು ವೆನ್ ಯು ಡೋಂಟ್ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಯು ಆಲ್ವೇಸ್ ಹ್ಯಾವ್ ಡೌಟ್ಸ್ ಜನ ಹೇಳೋದು ಹೆಂಗೆ ಅಂದರೆ ಸ್ಟಾಕ್ ಮಾರ್ಕೆಟ್ ಕೈ ಕೈಸು ದುಡ್ಡು ಬಿಡ್ತಾರೆ ಹೆದರ್ಸ್ಬಿಡ್ತಾರೆ ನಾನು ಅದಕ್ಕೆ ಯಾಕೆಂದರೆ ನಾವು ನಾವೇನು ಎಮ್ ಬಿ ಎ ಮಾಡ್ಕೊಂಡು ಬಂದವರಲ್ಲ ನಾವು ಜರ್ನಲಿಸಮನ್ನು ಓದ್ಕೊಂಡು ನಂತರ ಪರ್ಸನಲ್ ಫಿನಾನ್ಸ್ ಕಂಪ್ನಿನಲ್ಲಿ ಕೆಲಸ ಮಾಡಿ ನಂತರ ಕಲ್ತಂಥವ್ರು ಹಾಗಾಗಿ ನಮಗೂ ಆ ಭಯ ಇದ್ದೇ ಇತ್ತು ಸ್ಟಾರ್ಟಿಂಗ್ ಒಂದೆರಡು ಸಾವಿರ ರೂಪಾಯಿಗೆ ನಾನೊಂದಿಷ್ಟು ಬೇರೆ ಬೇರೆ ಕಂಪ್ನಿಗಳ ಶೇರನ್ನು ತಗೊಂಡೆ ತಗೊಂಡ ನಂತರ ಒಂದು ಎಂಟೋ ಹತ್ತೋ ಶೇರ್ ತೊಗೊಂಡಿದ್ದೆ ಎಂಟರಲ್ಲಿ ಒಂದು ದಿವಸ ಒಂದು ಶೇರ್ ಜಾಸ್ತಿ ಹೋಗೋದು ಇನ್ನೊಂದು ದಿವಸ ಇನ್ನೊಂದು ಶೇರ್ ಕಡಿಮೆ ಆಗೋದು ಇನ್ನೊಂದಷ್ಟು ಶೇರ್ಗಳು ಲಾಭದಲ್ಲಿರ್ತಿದ್ವು ಇನ್ನೊಂದಷ್ಟು ಶೇರ್ಗಳು ಲಾ ನಷ್ಟದಲ್ಲಿರ್ತಿದ್ವು ಸೊ ನಾನು ನೋಡಿದೆ ಆವ್ರೇಜ್ ಅಂತ ಹೋದಾಗ ಒಂದು ಲೆವೆಲ್ ಗ್ರೀನ್ ಪಾಸಿಟಿವ್ ಮೂರು ಪರ್ಸೆಂಟು ಐದು ಪರ್ಸೆಂಟು ಎಂಟು ಪರ್ಸೆಂಟು ಹತ್ತು ಪರ್ಸೆಂಟು ಈ ಥರ ನನ್ನ ಹೂಡಿಕೆ ಮೇಲೆ ಲಾಭವನ್ನು ನಾನು ನೋಡೋಕೆ ಶುರು ಮಾಡಿದೆ ಓಕೆ ಆಮೇಲೆ ಹತ್ತು ಪರ್ಸೆಂಟ್ ಲಾಭ ಇದ್ದಾಗ ದಿಢೀರಂತ ಏನೋ ಬೆಳವಣಿಗೆ ಆಗೋದು ರಷ್ಯಾ ಯುಕ್ರೇನ್ ಯುದ್ಧ ಅಥವಾ ಹಮಾಸು ಈ ರೀತಿಯ ಆದಾಗ ಸಡನ್ ಆಗಿ ಆ ಲಾಭ ಕರೋನಾ ಎಸ್ ಸೊ ಅವಾಗ ಓ ಹಿಂಗಾಗುತ್ತೆ ಏನೋ ಮಾರ್ಕೆಟ್ ಅಲ್ಲಿ ಏನೋ ಬೆಳವಣಿಗೆ ಆದಾಗ ಅದು ಕುಸಿತ ಕಾಣುತ್ತೆ ತುಂಬಾ ಜನ ಎಡ್ಬೋದು ಈ ಹಂತದಲ್ಲಿ ಅಭಿಷೇಕ್ ದುಡ್ಡು ವಾಪಸ್ ತಗೊಂಡ್ಬಿಡ್ತಾರೆ ಸಿ ಮಾರ್ಕೆಟ್ ಹೆಂಗ್ ಬೀಳುತ್ತೋ ಹಂಗೆ ಹೇಳಕ್ಕೂ ಅವಕಾಶ ಇರುತ್ತೆ ಸಾಂದರ್ಭಿಕ ನಷ್ಟವನ್ನ ಅವರು ರಿಯಲ್ ನಷ್ಟ ಅಂತ ಅನ್ಕೊಂಡು ಮಾರ್ಬಿಡ್ತಾರೆ ನೋಡಿ ಎಷ್ಟೋ ಸತಿ ಏನಾಗಿರುತ್ತೆ ಇವತ್ತು ಮಾರ್ಕೆಟ್ ಬಿದ್ದಿರುತ್ತೆ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಐದ್ ಸಾವಿರ ಹತ್ತು ಸಾವಿರ ನಷ್ಟಕ್ಕೆ ಹೋಗಿರುತ್ತೆ ನೆಕ್ಸ್ಟ್ ಡೇ ಮಾರ್ಕೆಟ್ ಹದಿನೈದು ಸಾವಿರ ರೂಪಾಯಿ ಲಾಭ ಕೊಡುತ್ತೆ ಜನ ಇದನ್ನ ಅರ್ಥ ಮಾಡ್ಕೊಳಲ್ಲ ಓ ಇವತ್ ನಷ್ಟ ಆಗ್ಬಿಟ್ಟಿದೆ ಇನ್ನು ಬಿಟ್ಬಿಟ್ರೆ ಇದು ನನ್ನ ದುಡ್ಡೇ ಉಳಿಯಲ್ಲ ಅನ್ನೋ ಭಾವನೆ ಇಂಟ್ರೆಸ್ಟಿಂಗ್ ಅನಾಲಜಿ ಇದೆ ಸರ್ ಈಗ ಚಿನ್ನದ ರೇಟ್ ಆಚೆ ಈಚೆ ಆಗುತ್ತೆ ಚಿನ್ನದ ರೇಟ್ ಕಮ್ಮಿ ಆದಾಗ ಯಾರು ಚಿನ್ನ ಮಾರಲ್ಲ ಚಿನ್ನಕ್ಕೆ ಬೆಲೆ ಇದೆ ಅಂತ ಇಟ್ಕೊತಾರೆ ಸ್ಟಾಕ್ ಕೂಡ ಹಾಗೆ ಎಕ್ಸಾಕ್ಟ್ಲಿ ಬಹಳ ಒಳ್ಳೆ ಎಕ್ಸಾಂಪಲ್ ಹೇಳಿದ್ರೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ನೊಂದಿಷ್ಟು ಕ್ಲಾರಿಟಿ ಕೊಟ್ಟು ಸರ್ ಯಾಕೆ ಅಂತ ಹೇಳಿದ್ರೆ ನೋಡಿ ನಿಮಗೆ ನಿಮ್ ಮನೆಯಲ್ಲಿ ನೋಡ್ಕೊಂಡು ಬಂದ್ರೆ ಪ್ರತಿ ಒಂದೊಂದು ಕಂಪ್ನಿ ಹೆಸರಲ್ಲೂ ಒಂದೊಂದು ಸ್ಟಾಕ್ ಇವೆ ಆಮೇಲೆ ನೆನ್ಪಿಟ್ಕೋಬೇಕು ನಾನು ಏನ್ ಹೇಳ್ತೀನಿ ದಿಸ್ ಇಸ್ ನಾಟ್ ಅಂಡೇಶನ್ ಎಜುಕೇಶನ್ ಈಗ ನೋಡಿ ಟಿ ಟಿ ಕೆ ಪ್ರೆಸ್ಟೀಜು ಕುಕ್ಕರ್ ಅದು ಲಿಸ್ಟೆಡ್ ಕಂಪ್ನಿ ಬಾಟ ಚಪ್ಪಲಿ ಲಿಸ್ಟೆಡ್ ಕಂಪ್ನಿ ಮಾರುತಿ ಸುಜುಕಿ ಕಾರು ಲಿಸ್ಟೆಡ್ ಕಂಪ್ನಿ ಆಶೀರ್ವಾದ ಆಟ ಟಿ ಸಿ ಕಂಪ್ನಿ ಎಗೇನ್ ಲಿಸ್ಟೆಡ್ ಕಂಪ್ನಿ ಬಿಸ್ಕೆಟ್ ಬಿಸ್ಕೆಟ್ ಚಾಕ್ಲೇಟ್ ಬ್ರಿಟಾನಿಯಾ ಬಿಸ್ಕೆಟ್ ಲಿಸ್ಟೆಡ್ ಕಂಪ್ನಿ ಆಯಿತಾ ಹೀಗೆ ಎಷ್ಟು ಹಿಂಗೆ ಹುಡ್ಕೊಂಡು ಹೋದರೆ ಎಲ್ಲವೂ ನಿಮ್ಮ ಮನೆಯಲ್ಲಿ ನೀವು ಅತಿ ಹೆಚ್ಚು ಬಳಕೆ ಮಾಡುವ ಎಲ್ಲ ಪದಾರ್ಥಗಳು ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿವೆ ಓಕೆ ಸೊ ಇದನ್ನ ಒಬ್ರಲ್ಲ ಒಬ್ರು ಬೈ ಮಾಡಲೇಬೇಕಾ ಈಗ ಜನರು ಆ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರೋ ಕಂಪ್ನಿಗಳಲ್ಲಿ ಈಗ ಒಬ್ರಿಗೆ ತಗೋತಾರೆ ಇನ್ನೊಬ್ರು ಹೋಗಿ ಬೈಕ್ ತಗೋತಾರೆ ಇನ್ನೊಬ್ರೊಬ್ರು ಶೂ ತಗೋತಾರೆ ಹೀಗೆ ನಮ್ಮ ದೇಶದ ಜನಸಂಖ್ಯೆಯ ಎಲ್ಲ ಜನರಿಗೂ ಒಂದಲ್ಲ ಒಂದು ಅಗತ್ಯತೆ ಬೇರೆ ಬೇರೆ ಸಂದರ್ಭದಲ್ಲಿ ಬೀಳುತ್ತೆ ಓಕೆ ಅವ್ರು ಹೀಗೆ ಖರೀದಿ ಮಾಡಿದಾಗ ಏನಾಗುತ್ತೆ ಆ ಕಂಪನಿಗಳ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಎಸ್ ಮತ್ತು ಹೆಂಗೆ ಜಾಸ್ತಿ ಆಗಿಬಿಡುತ್ತೆ ಅಷ್ಟೇ ಇರುತ್ತಲ್ಲ ಅಂತ ಹೇಳ್ಕೊಬೋದು ಈಗ ನೋಡಿ ಒಂದು ವರ್ಷದ ಹಿಂದೆ ಇದ್ದ ಯಾವುದೋ ಬಿಸ್ಕೆಟ್ನ ಬೆಲೆ ಹತ್ತು ರೂಪಾಯಿ ಇದ್ದರೆ ಆ ಬಿಸ್ಕೆಟ್ನ ಬೆಲೆ ಇವತ್ತು ಹದಿನೈದು ರೂಪಾಯಿ ಆಗ್ಬಿಟ್ಟಿರುತ್ತೆ ಒಂದು ವೇಳೆ ಹದಿನೈದು ರೂಪಾಯಿ ಆಗಿಲ್ಲ ಅಂದರೆ ಹತ್ತು ರೂಪಾಯಿ ಇದೆ ಅಂದರೆ ಹತ್ತು ಬಿಸ್ಕೆಟ್ ಕೊಡ್ತಿದ್ದ ಜಾಗದಲ್ಲಿ ಆರು ಬಿಸ್ಕೆಟ್ ಕೊಡ್ತಿರ್ತಾರೆ ಸೊ ಕಂಟಿನ್ಯೂಸ್ಲಿ ಅರ್ನ್ ಎಸ್ ಆ ಕಂಪನಿ ಹೇಗೆ ಬೆಳೆಯುತ್ತೋ ನಾನು ಹೇಳದ್ನಲ್ಲ ಮನೆಯಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟನಲ್ಲ ಈ ಕಂಪನಿಗಳಲ್ಲಿ ನೀವು ಹೋಗಿ ಖರೀದಿ ಮಾಡೋದ್ರಿಂದ ಆ ಕಂಪನಿಗಳಿಗೆ ಆದಾಯ ಬರುತ್ತೆ ಆ ಆದಾಯ ಬಂದ ತಕ್ಷಣ ಕಂಪನಿಗಳು ಗ್ರೋತನ್ನು ಅಚೀವ್ ಮಾಡ್ತವೆ ಗ್ರೋತನ್ನು ಅಚೀವ್ ಮಾಡಿದ್ರಲ್ಲಿ ನೀವು ಆ ಶೇರನ್ನು ಖರೀದಿ ಮಾಡಿದ್ರೆ ನಿಮಗೂ ಆ ಕಂಪನಿಯ ಬೆಳವಣಿಗೆಯ ಜೊತೆ ಲಾಭ ಸಿಗುತ್ತೆ ಓಕೆ ಸೊ ವೆನ್ ಯು ಇನ್ವೆಸ್ಟ್ ಇನ್ ಅ ಕಂಪನಿ ಈಗ ಸ್ಟಾಕ್ ಮಾರ್ಕೆಟ್ ಹೇಗೆ ಅಂತ ಹೇಳಿದ್ರೆ ನಾನು ಯಾವುದೋ ಒಂದು ಕಂಪ್ನಿ ಮೇಲೆ ದುಡ್ಡು ಹಾಕಿದ್ದೀನಿ ಅಭಿಷೇಕ್ ಅದರ ಲಾಭ ನಷ್ಟ ಎರಡನ್ನೂ ನಾನು ಹೊರ್ತೀನಿ ಓಕೆ ಅನ್ನೋ ಭರವಸೆ ಮೇಲೆ ನಾನು ಅದನ್ನು ಹಾಕಿರ್ತೀನಿ ಅದು ಲಾಭ ಆದರೂ ನಾನೇ ಹೊಣೆ ನಷ್ಟ ಆದರೂ ನಾನೇ ಹೊಣೆ ಈಗ ಯಾವುದೋ ಎಕ್ಸ್ ವೈ ಝೆಡ್ ಅನ್ನೋ ಒಂದು ಸ್ಟಾಕಲ್ಲಿ ನಾನು ದುಡ್ಡು ಹಾಕ್ತೀನಿ ಅಂತ ಇಟ್ಕೊಳ್ಳಿ ನಾನು ಒಂದು ಸಾವಿರ ರೂಪಾಯಿ ಹಾಕಿ ನೆಕ್ಸ್ಟು ಆರು ತಿಂಗಳ ನಂತರ ಅದರ ಬೆಲೆ ಸಾವಿರದ ಎಂಟುನೂರು ರೂಪಾಯಿ ಆದರೆ ಅದಕ್ಕೂ ನಾನೇ ಹೊಣೆ ನಾನು ಹಾಕಿದ್ದು ಒಂದು ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಆದರೆ ಅದಕ್ಕೂ ನಾನೇ ಹೊಣೆ ಓಕೆ ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಬೇಕಾದ್ರೆ ಕಂಪ್ನಿಗಳನ್ನು ಒಂದಿಷ್ಟು ತಿಳ್ಕೊಂಡು ಸ್ಟಡಿ ಮಾಡ್ಕೊಂಡು ಹೋಗಬೇಕು ಮತ್ತು ಮಾರ್ಕೆಟ್ ತುಂಬ ಪೀಕಲ್ಲಿದ್ದಾಗ ಸ್ಟಾಕ್ ಮಾರ್ಕೆಟ್ಗೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಓಕೆ ಸೊ ಇದನ್ನು ಜನ ತಿಳ್ಕೊಬೇಕು ನಿಧಾನದ ಹೆಚ್ಚೆ ಆಯಿತಾ ಸಂಪತ್ತು ಗಳಿಕೆಯತ್ತ ನಿಧಾನದ ಹೆಜ್ಜೆ ಬಹಳ ಮುಖ್ಯ ಮತ್ತು ಯಾವಾಗಲೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಾರನ್ ಬಫೆಟ್ ಹೂಡಿಕೆ ತಜ್ಞ ಹೇಳ್ತಿರ್ತಾರೆ ಓಕೆ ನಿಮ್ಗೆ ಯಾವುದ್ರ ವಿಷಯ ನಿಮಗೆ ಗೊತ್ತಿಲ್ವೋ ನಿಮ್ಗೆ ಯಾವ ಕಂಪ್ನಿ ಬಗ್ಗೆ ನಿಮಗೆ ತಿಳುವಳಿಕೆ ಇಲ್ವೋ ಅದ್ರ ಮೇಲೆ ನೀವು ಹೂಡಿಕೆ ಮಾಡಬೇಡಿ ಓಕೆ ಡೋಂಟ್ ಇನ್ವೆಸ್ಟ್ ವಿದೌಟ್ ನೋಯಿಂಗ್ ದಿ ಕಂಪನಿ ಯು ಆರ್ ಇನ್ವೆಸ್ಟಿಂಗ್ ಓಕೆ ಸೊ ಹಾಗಾಗಿ ಇದು ಮತ್ತು ಇದೆಲ್ಲದಕ್ಕಿಂತ ಮಿಗಿಲಾಗಿ ಸೆಬಿ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಷೇರುಪೇಟೆ ನಿಯಂತ್ರಣ ಮಂಡಳಿ ಸ್ಟಾಕ್ ಮಾರ್ಕೆಟ್ ಅನ್ನು ನಿಯಂತ್ರಣ ಮಾಡುತ್ತೆ ಸೊ ಹಾಗಾಗಿ ಇಷ್ಟೆಲ್ಲ ವ್ಯವಸ್ಥೆ ಇರುವಾಗ ಇದನ್ನ ಗ್ಯಾಂಬ್ಲಿಂಗ್ ಅನ್ಕೊಂಡ್ಬಿಡೋದು ಇದರಿಂದ ಏನೋ ಆಗ್ಬಿಡುತ್ತೆ ಅನ್ಕೊಳ್ಳೋದು ಅಂದ್ಕೊಂಡ್ರೆ ಫೈನ್ ಯು ವಿಲ್ ಬಿ ಅಂಡರ್ ಲಾಸ್ ನೀವು ಅದೇ ಎಫ್ ಡಿ ಅದೇ ಆರ್ ಡಿ ಅಲ್ಲಿ ನಿಮ್ಮ ಜೀವನವನ್ನು ತಳ್ಳಿದ್ರೆ ನಿಮ್ಮ ಜೀವನದ ಗತಿ ಮುಂದೆ ಹೋಗಲ್ಲ ಎಸ್ ಮುಂದೆ ಹೋಗಬೇಕು ಅಂದರೆ ಕಲಿಬೇಕು ಕಲಿಕೆ ಇಲ್ಲದೆ ಸಾಧ್ಯ ಇಲ್ಲ ಒನ್ ಲೈನ್ ಅಲ್ಲಿ ಸಮರೈಸ್ ಮಾಡೋದಾದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತೀರಾ ತಿಳ್ಕೊಂಡು ಹೇಳೋದು ಯಾರಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋದು ಯಾರು ಅಂದರೆ ಯಾರು ಇಂಪೇಷ್ ಇರ್ತಾರೆ ತಾಳ್ಮೆ ಇಲ್ಲದವರಿಂದ ಹಣ ತಾಳ್ಮೆ ಇರುವವರಿಗೆ ವರ್ಗಾವಣೆ ಆಗೋದು ಸ್ಟಾಕ್ ಮಾರ್ಕೆಟ್ ಅಂತೆಲ್ಲ ಮಾತಾಡ್ತಾರೆ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ